ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಿ ಟಿ ಇ ಟಿ ಮತ್ತು ಕರ್ನಾಟಕ ಟೆಟ್ಗೆ ಸಂಬಂಧಪಟ್ಟಂತೆ ಒಂದು ಗಣಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇವು ಕಳೆದ ಮುರಾರ್ಜಿ ದೇಸಾಯಿ ಹೈಸ್ಕೂಲ್ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂಥ ಪ್ರೌಢಶಾಲಾ ಹಂತಕ್ಕೆ ಸಂಬಂಧಪಟ್ಟಂತೆ ಗಣಿತದ ಪ್ರಮುಖ ಪ್ರಶ್ನೆಗಳು. ನಾವು ಈ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಉಳಿದಂಥ ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಸಹಾಯ ಆಗುತ್ತೆ. ಈ ಒಂದು ಐಡಿಯಾ ಇಟ್ಕೊಂಡು ನಾವು ಇದೇ ಥರ ಬೇರೆ ಪ್ರಶ್ನೆಗಳನ್ನು ಕೇಳಿದಾಗ ಆನ್ಸರ್ ಮಾಡಲಿಕ್ಕೆ ನಮಗೇನಾಗುತ್ತೆ, ಈಸಿ ಆಗುತ್ತೆ. ಸೊ ಮೆಥಡ್ ಅಷ್ಟೇ ಇಂಪಾರ್ಟೆಂಟ್, ಯಾಕೆಂದರೆ ಯಾವುದೇ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ರಿಪೀಟ್ ಕೊಡ್ತಾನೆ ಅಂತಲ್ಲ, ಬಟ್ ನಾವು ವಿಧಾನಗಳನ್ನು ಕಲಿಯೋದು ಬಹಳ ಅಗತ್ಯವಾಗಿ ಬೇಕು. ಸೊ ಈ ಪ್ರಶ್ನೆ ನೋಡೋಣ. ಈ ಚಿತ್ರವನ್ನು ನೀವು ಗಮನಿಸ್ಬೋದು. ಒಂದು ಚೌಕದೊಳಗೆ ವೃತ್ತವನ್ನು ರಚಿಸಿದ್ದು ಅದು ಚೌಕದ ನಾಲ್ಕು ಬಾಹುಗಳನ್ನು ಸ್ಪರ್ಶಿಸಿದೆ. ಸೊ ನೋಡಿ, ಈ ಥರ ನಾಲ್ಕು ಬಾಹುಗಳನ್ನು ಆ ವೃತ್ತ ಸ್ಪರ್ಶಿಸಿದೆ. ಚೌಕದ ಪ್ರತಿಯೊಂದು ಬಾಹು ಕೆ ಉದ್ದವಿದ್ದರೆ, ಅಂದರೆ ಚೌಕದ ಪ್ರತಿಯೊಂದು ಬಾಹು ಕೆ ಉದ್ದವಿದ್ದರೆ ಮಸುಕುಗೊಳಿಸಿದ ಭಾಗದ ವಿಸ್ತೀರ್ಣ, ಅಂದರೆ ಶೇಡೆಡ್ ಪೋರ್ಷನ್ ಏನಿದೆಯಲ್ಲ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಅದರ ಎ ಯೂನಿಟ್ ಸ್ಕ್ವಯರ್ ಇದ್ದರೆ ಈ ಕೆಳಗಿನ ಯಾವುದು ಸಮೀಕರಣ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಮೊದಲು ಏನು ಮಾಡಬೇಕಂದ್ರೆ ಆ ಚೌಕದ ವಿಸ್ತೀರ್ಣ ಅಂದರೆ ಮಸುಕುಗೊಳಿಸಿದ ಶೇಡೆಡ್ ಪೋರ್ಷನ್ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ ಏನಾಗುತ್ತೆ, ವೃತ್ತದ ವಿಸ್ತೀರ್ಣ, ಹೌದಲ್ವಾ. ಸೊ ಚೌಕದ ವಿಸ್ತೀರ್ಣ ನಿಮಗೆಲ್ಲ ಗೊತ್ತು, ಏನು ಫಾರ್ಮುಲಾ, ಸೈಡ್ ಇಂಟು ಸೈಡ್ ಎ ಸ್ಕ್ವಯರ್ ಅಂತ ಆಗುತ್ತೆ, ಮೈನಸ್ ಇದು ಪೈ ಆರ್ ಸ್ಕ್ವಯರ್. ಸೊ ಎ ಸ್ಕ್ವಯರ್ ಅಂದರೆ ಏನಾಗುತ್ತೆ, ಕೆ ಸ್ಕ್ವಯರ್ ಮೈನಸ್ ಪೈ, ಹಾಗೇ ಇರಲಿ. ಪೈ ಆರ್ ಸ್ಕ್ವಯರ್ ಅಂದರೆ ಏನು, ಈ ಒಂದು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಕೆ ಅಂತ ನಾನು ಹೇಳಿದೆ. ಅಂದರೆ ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಪ್ರತಿಯೊಂದು ಬಾಹುವಿನ ಉದ್ದ ಕೆ, ಅದರಲ್ಲಿ ಆರ್ ಅಂದರೆ ಅರ್ಧ ಕೆ ಬೈ ಟು ಆಗುತ್ತೆ, ಅಂದರೆ ಕೆ ಬೈ ಟು ಹೋಲ್ ಸ್ಕ್ವಯರ್. ಸೊ ನೋಡಿ, ಈಗ ಕೆ ಸ್ಕ್ವಯರ್ ಹಾಗೆ ಇರಲಿ, ಮೈನಸ್ ಪೈ ಕೆ ಸ್ಕ್ವಯರ್ ಬೈ ಫೋರ್ ಆಗುತ್ತೆ. ಸೊ ಇದನ್ನು ನೀವು ಆಪ್ಷನ್ಸಲ್ಲಿ ಹುಡುಕಿದ್ರೆ ಎಷ್ಟನೇ ಆಪ್ಷನ್ ಸಿಗುತ್ತೆ, ಕೆ ಸ್ಕ್ವಯರ್ ಮೈನಸ್ ಪೈ ಕೆ ಸ್ಕ್ವಯರ್ ಬೈ ಫೋರ್. ಸೊ ಇಲ್ಲಿ ನಿಮಗೆ ಈ ಉತ್ತರ ಸಿಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಈಸಿ, ನೋಡಲಿಕ್ಕೆ ನಮಗೆ ಟಫ್ ಅನಿಸುತ್ತೆ, ಆದರೆ ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ, ಈ ಪೈಕಿ ಯಾವುದು ವರ್ಗೀಯ ಸಮೀಕರಣ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಸಮೀಕರಣಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಮೊದಲನೇ ಸಮೀಕರಣವನ್ನು ಬಿಡಿಸಿ. ಸೊ ಈ ಸಮೀಕರಣವನ್ನು ಬಿಡಿಸೋದಾದರೆ ಎಕ್ಸ್ ಸ್ಕ್ವಯರ್ ಹಾಗೆ ಇರುತ್ತೆ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು, ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರಕ್ಕೆ ಹಾಕ್ತಾ ಇದ್ದೀನಿ, ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಟೂ ಎ ಬಿ ಇನ್ನು ಪ್ಲಸ್ ಮೂರು ಅಂತ ಇದೆ. ಸೊ ಈ ಕಡೆ ಪೋರ್ಷನನ್ನು ಮತ್ತೆ ನಾನು ಕ್ಲಾರಿಫಿಕೇಶನ್ ತೊಗೊತಾ ಇದ್ದೀನಿ. ಎ ಸ್ಕ್ವಯರ್ ಅಂದರೆ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕರಲ್ಲಿ ಎಂಟು ಎಕ್ಸ್ ಪ್ಲಸ್ ಮೂರು, ಹೌದಲ್ಲ. ಸೊ ಇಲ್ಲಿ ಹಾಗೇ ಇರುತ್ತೆ, ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು. ನೋಡಿ, ಎಕ್ಸ್ ಸ್ಕ್ವಯರ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಸ್ಕ್ವಯರ್ ಇಲ್ಲ ಅಂದಮೇಲೆ ಅದೇನಾಗಲ್ಲ, ವರ್ಗೀಯ ಸಮೀಕರಣ ಆಗೋದಿಲ್ಲ. ಸೊ ಇದು ಬರಲ್ಲ, ಮೊದಲನೇ ಆಪ್ಷನ್ ಏನಾಗಲ್ಲ, ಬರಲ್ಲ. ಸೊ ನೀವು ಇದನ್ನು ನೆಗ್ಲೆಕ್ಟ್ ಮಾಡಿ. ಸೊ ಎರಡನೇ ಒಂದು ಉತ್ತರವನ್ನು ನೋಡೋಣ ಏನಾಗಿದೆ ಅಂತ. ಸೊ ಇಲ್ಲಿ ಹಾಗೆ ಇನ್ನೊಂದು ನೋಡಿ, ಇಲ್ಲೂ ಅಷ್ಟೇ ಎಕ್ಸ್ ಸ್ಕ್ವಯರ್ ಇಲ್ಲೂ ಇದೆ ಇಲ್ಲೂ ಇದೆ, ಈ ಆಪ್ಷನ್ ಕೂಡ ಕ್ಯಾನ್ಸಲ್ ಆದರೆ ಎಕ್ಸ್ ಸ್ಕ್ವಯರ್ ಇಲ್ಲ ಅಂದರೆ ನಮಗೇನು ಉತ್ತರ ಬರಲ್ಲ. ಸೊ ಇವೆರಡೂ ಹೋಯಿತು. ಸೊ ಇವೆರಡರಲ್ಲಿ ಡೌಟ್ ಈಗ, ಅಂದರೆ ಈ ಸಮೀಕರಣ ಬರ್ಬೋದು ಅಥವಾ ಈ ಸಮೀಕರಣ ಬರ್ಬೋದು. ನಾವು ಇದನ್ನು ಚೆಕ್ ಮಾಡೋಣ, ಏನಿದೆ, ಮೈನಸ್ ಟೂ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಫೈವಿಂದ ಮಲ್ಟಿಪ್ಲೈ ಮಾಡಿದರೆ ಟೆನ್ ಎಕ್ಸ್ ಫೈವ್, ಇದು ಮೈನಸ್ ಫೈವ್, ಫೈವ್ ಕ್ಯಾನ್ಸಲ್ ಆಗಿ ಟೂ ಅಷ್ಟೇ ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಏನಾಗುತ್ತೆ, ಟೂ ಎಕ್ಸ್ ಬೈ ಫೈವ್ ಆಯಿತು. ಸೊ ಇಲ್ಲೂ ಅಷ್ಟೇ ಎರಡು ಎಕ್ಸ್ ಸ್ಕ್ವಯರು ಮೈನಸ್ ಎರಡು ಎಕ್ಸ್ ಸ್ಕ್ವಯರ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಇದು ಕೂಡ ಈ ಕ್ವೆಶನ್ ಬರಲ್ಲ. ಇನ್ನು ಡೆಫಿನೆಟ್ಟಾಗಿ ಆಪ್ಷನ್ ಸಿ ಬರಲೇಬೇಕು. ನೀವು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಹಾಕಿ ಮಾಡಿ ಆವಾಗ ಏನಾಗುತ್ತೆ, ಕ್ಯೂಬ್ ಕ್ಯಾನ್ಸಲ್ ಆಗಿ ಸ್ಕ್ವಯರ್ ಅಷ್ಟೇ ಉಳ್ಕೊಳ್ಳುತ್ತೆ, ನಿಮಗೆ ಆನ್ಸರು ಬರುತ್ತೆ. ಸೊ ಈ ಥರ ನಾವೇನು ಮಾಡಬೇಕು, ಶಾರ್ಟ್ಕಟ್ಟಲ್ಲಿ ಯಾವುದು ಬರಲ್ಲ ನೋಡಿ, ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಆನ್ಸರನ್ನು ಇಡಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಪ್ರಶ್ನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಒನ್ ಬೈ ಟೂ ಎಂಬುದು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಮೈನಸ್ ಫೈವ್ ಬೈ ಫೋರ್ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಮೂಲ, ಆದರೆ ಕೆನ ಬೆಲೆಯನ್ನು ಕಂಡುಹಿಡಿಬೇಕು. ಆಪ್ಷನ್ಸ್ ಎರಡು ಮೈನಸ್ ಎರಡು ಒಂದು ಬೈ ನಾಲ್ಕು ಒಂದು ಬೈ ಎರಡು ಅಂತ ಕೊಟ್ಟಿದ್ದಾರೆ. ಸೊ ಇದು ಇದರ ಮೂಲ ಅಂತ ಹೇಳೋದಾದರೆ ನೋಡೋಣ, ಎಕ್ಸ್ ಜಾಗದಲ್ಲಿ ಈ ವ್ಯಾಲ್ಯೂನ ಅಪ್ಲೈ ಮಾಡೋಣ. ಏನು ಕೊಟ್ಟಿದ್ದಾರೆ ಅವರು, ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಮೈನಸ್ ಐದು ಬೈ ನಾಲ್ಕು ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು ಸೊನ್ನೆ. ಎಕ್ಸ್ ಜಾಗದಲ್ಲಿ ಒಂದು ಬೈ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಕೆ ಇಂಟು ಒಂದು ಬೈ ಎರಡು
ಮೈನಸ್ 5/4 ಈಸ್ ಈಕ್ವಲ್ ಟು 0. ಸೊ ಅಂದರೆ 1/4 ಆಗುತ್ತಲ್ವಾ, 2/4 ಪ್ಲಸ್ k/2 ಮೈನಸ್ 5/4 ಈಸ್ ಈಕ್ವಲ್ ಟು 0. ಇದಕ್ಕೆ ಎಲ್ಸಿಯಂ ತೊಗೊಂಡ್ರೆ 4 ಬರುತ್ತೆ. ಇಲ್ಲಿ 1 + 2/4 ಆಗಿರೋದ್ರಿಂದ ಸೊ 2 × 2 k ಮೈನಸ್ 5 ಹಾಗೆ ಇರುತ್ತೆ ಈಸ್ ಈಕ್ವಲ್ ಟು 0. ಇದನ್ನು ಆಚೆ ಕಡೆ ಕಳಿಸಿದಾಗ ಏನಾಗುತ್ತೆ, 4 × 0 = 4 ಇದೇ ಆಗುತ್ತೆ. ಸೊ 2k - 5 ಈಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಮೈನಸ್ 5 ಇದೆ, 1 ಇದೆ ಅಂದರೆ ಮೈನಸ್ 4 ಆಗುತ್ತೆ. 2k - 4 ಈಸ್ ಈಕ್ವಲ್ ಟು 0. 2k = 4, k = 4/2 ಅಂದರೆ ಏನಾಯ್ತು ಇವಾಗ, 2 1 2 2. ಸೊ ಆನ್ಸರ್ ಎಷ್ಟು ಬರುತ್ತೆ, 2 ಉತ್ತರ ಬರುತ್ತೆ. ಸೊ ಈ 2 ಉತ್ತರ ಆಪ್ಷನಲ್ಲಿ ಆಪ್ಷನ್ ಎ ಉತ್ತರ ಇದೆ. ಸೊ ಇದನ್ನು ನೀವು ಕರೆಕ್ಟ್ ಅಂತೇಳಿ ಮಾರ್ಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದೇನು ಕೊಟ್ಟಿಲ್ಲ. √12 - √18 / √48 - √72 ? ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಏನು 1/3, 1/4, 3/4, 1/2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಏನು ಮಾಡಬೇಕು? ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸಿಂಪಲ್, ಕೆಲವರು ಏನು ಮಾಡ್ತಾರೆ, ಇದನ್ನು ಛೇದವನ್ನು ಅಕರಣೀಕರಿಸಿ ಅಂತ ಕೇಳ್ತಾರಲ್ಲ, ಆ ಮೆಥಡ್ಗೆ ಹೋಗ್ಬಿಡ್ತಾರೆ. ಸೊ ಅದೇನು ಬೇಡ, ನೀವು ಡೈರೆಕ್ಟಾಗಿ ಸಿಂಪಲಾಗಿ ಮಾಡಿ. ನಾನು 3-4 ವಿಧಾನ ಮಾಡಿ ಸೊ ಇದನ್ನು ಸಿಂಪಲ್ ಮೆಥಡನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಡಿವೈಡೆಡ್ ಬೈ 48 12 4 = 48. ಸೊ 12 × 4 ಬರೆದಿದ್ದೀನಿ. 72 ನಾವೇನಂತ ಬರ್ಬೋದು ನೋಡಿ, 18 ಮಲ್ಟಿಪ್ಲೈ 18 × 4 = 72. ಸೊ ಈಗೇನಾಗುತ್ತೆ, 4 ಅನ್ನೋದನ್ನು ನಾವು √12 - √18 / √12 ಹಾಗೆ ಇರುತ್ತೆ, √2² ಅಲ್ವಾ, −√18 / √2². ಈ ಸ್ಕ್ವೇರು √2 ಸ್ಕ್ವೇರ್ √2 ಕ್ಯಾನ್ಸಲ್ ಆಗಿ √12 - √18, ಎರಡರಲ್ಲೂ 2 ಕಾಮನ್ ಬರುತ್ತೆ, √12 - √18, ಇವೆರಡು ಏನಾಗ್ತವೆ ಕ್ಯಾನ್ಸಲ್ ಆಗಿ ಉತ್ತರ 1/2 ಬರುತ್ತೆ. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ, ಇಷ್ಟು ಸಿಂಪಲಾಗಿ ನಾವು ಆನ್ಸರನ್ನು ಮಾಡ್ಬೋದು. ಅದೇ ನೀವೇನಾದರೂ ಸ್ವಲ್ಪ ನಾನು ಅದು ಅಕರಣೀಕರಿಸಿ, ಛೇದವನ್ನು ಅಕರಣೀಕರಿಸಿ ಮೆಥಡ್ಗೆ ಹೋದ್ರಿ ಅಂದರೆ ಸ್ವಲ್ಪ ಲೆಂತಿ ಮೆಥಡ್ ಆಗುತ್ತೆ. ಹಾಗಾಗಿ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಕ್ವಶನ್ನು ಈ ಥರ ಇದೆ, ಏನಂದರೆ 1 + 2/3 / 1 + 2/3 / 1 + 2/3 + 2/9 / 1 - 2/3 ಅಂತ ಇದೆ. ಸೊ ಇದಕ್ಕೆ ಎಷ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಈ ಥರ ಇದೆ. ಏನು ಮೈನಸ್ 11/13, 13/18, 7/9, ಆಮೇಲೆ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪಲಾಗಿ ಬಿಡಿಸೋಣ, ನೋಡಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ, ಏನು ಕಷ್ಟ ಇಲ್ಲ. ಇದು 1/2 ಹಾಗೇ ಇರಲಿ, 1 + 2/3 ಹಾಗೇ ಇರಲಿ, ಡಿವೈಡೆಡ್ ಬೈ 1 + 2/3 + 2/9 ಇದಕ್ಕೆ ನೋಡಿ ಎಲ್ಸಿಯಂ ತೊಗೊತಾ ಇದ್ದೀನಿ. 3 ಎಲ್ಸಿಯಂ ತೊಗೊಂಡ್ರೆ ಇನ್ನೇನು ಉಳಿಯುತ್ತೆ, 3 - 2 ಬರ್ಕೋಬೇಕು. ಇದು ಯಾಕೆ ಅಂತ ನಿಮಗೆ ಗೊತ್ತು, 3 × 2 ಆದರೆ 1 ಅಲ್ವಾ. ಸೊ ಅಲ್ಲಿ 1/3 ಆಯಿತು. ಇದನ್ನು ಮೇಲೆ ಹಾಕಿದರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಉಳಿದಿದ್ದೆಲ್ಲ ಹಾಗೇ ಇರುತ್ತೆ, 2/3 / 1 + 2/3 + 2/9 ಆಗೇ ಇರುತ್ತೆ, ಇದು 3/1 ಆಗುತ್ತೆ. ಸೊ ಈಗೇನಾಗುತ್ತೆ, 3 1s / 3 3s ಅಲ್ಲಿಗೆ 2/3 ಉಳ್ಕೊಂತು. ಸೊ 2/3 ಉಳ್ಕೊತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಈ ಕಡೆ ಬರ್ತಿದ್ದೀನಿ, 1 ಹಾಗೆ ಇರುತ್ತೆ, 1 + 2/3 ಹಾಗೆ ಇರುತ್ತೆ, 1 + 2/3 ಇದು ನೋಡಿ, ಪ್ಲಸ್ ಏನು ಉಳ್ಕೊಂತು, 2/3 ಉಳ್ಕೊಂತು. ಈಗ 3 3 2 ಕಾಮನ್ ಅಲ್ವಾ, ಇದನ್ನು ಏನು ಮಾಡ್ಬೋದು ನಾವು ಅಂತೇಳಿದ್ರೆ, 1 + 1 + 2/3 / 1 + 2 / 4 ಅಲ್ವಾ, 4/3 ಆಗುತ್ತೆ. ಇದನ್ನು ಮತ್ತೆ ಏನು ಮಾಡ್ಬೋದು ನಾವು, 1 + 4/3 ಕಾಮನ್ ತೆಗೆದ್ರೆ ಇಲ್ಲಿ 4 + 1 = 7 ಆಗುತ್ತೆ, 7/3 ಆಗುತ್ತೆ. ಸೊ 7/3 ನಾವು ಮತ್ತೆ ಡೈರೆಕ್ಟಾಗಿ ಬರಿತಿದ್ದೀನಿ, 1/1 + 2/3, ಇದು 7/3 ಇದ್ದಿದ್ದು 3/7 ಆಗುತ್ತೆ. ಈ 3 ಈ 3 ಕ್ಯಾನ್ಸಲ್ ಆಯಿತು. ಈಗ ಮತ್ತೆ ಏನು ಮಾಡ್ತಾ ಇದ್ದೀನಿ, 2/7 ಉಳ್ಕೊಂತಲ್ವಾ, ಇದನ್ನು ಹಾಗೆ ಮತ್ತೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಈ 7 ಇಲ್ಲಿ ಬರುತ್ತೆ, 7 + 2 = 9 ಆಗುತ್ತೆ, ಅಂದರೆ 1/9/7. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಉಲ್ಟಾ ಆಗುತ್ತೆ ಮತ್ತೆ, 7/9. ಉತ್ತರ ಎಷ್ಟು ಬರುತ್ತೆ, 7/9 ಬರುತ್ತೆ. ಸೀನ್ ಆಪ್ಷನ್ಸಲ್ಲಿ ನೀವು ನೋಡೋದಾದರೆ ಆಪ್ಷನ್ ಸಿ 7/9 ಇದೆ. ನೀವು ಬೇರೆ ಮೆಥಡಲ್ಲಿ ಅಂದರೆ ನಿಮಗೆ ಯಾವ ಮೆಥಡ್ ಇಷ್ಟನೋ, ಯಾವ ಮೆಥಡ್ ಈಸಿನೋ, ಆ ಮೆಥಡಲ್ಲಿ ಫಾಲೋ ಅಪ್ ಮಾಡಿರಿ. ಇದು ಆಪ್ಷನ್ ಆನ್ಸರ್ ಈ ಥರನೇ ಬರುತ್ತೆ.
ಸೊ ಅರ್ಥ ಆಗಿದೆಯಲ್ಲ, ವಿಡಿಯೋನ ರಿವೈಂಡ್ ಮಾಡಿ ನೋಡಿಕೊಂಡು ಮತ್ತೊಂದು ಸರಿ ಮಾಡಿ. ಯಾರು ಕ್ಯಾಲ್ಕುಲೇಷನಲ್ಲಿ ಫಾಸ್ಟ್ ಇರ್ತಾರೆ ಅವರಿಗಷ್ಟೇ ಬೇಗ ಆನ್ಸರ್ ಬರುತ್ತೆ. ನನ್ನ ವಿಡಿಯೋವಲ್ಲಿ ಏನಾಗುತ್ತೆ ಅಂದರೆ ಸಮಯ ಜಾಸ್ತಿ ಆಯಿತಪ್ಪ ಅಂತಂದರೆ ನಿಮಗೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ವಿಡಿಯೋ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಫಾಸ್ಟ್ ಮೆಥಡನ್ನು ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ ನಾನು. ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಎನ್ ಪಿ ಆರ್ ಇಸ್ ಈಕ್ವಲ್ ಟು 90, ಎನ್ ಸಿ ಆರ್ ಇಸ್ ಈಕ್ವಲ್ ಟು 45, ಆದರೆ ಎನ್ ಮತ್ತು ಆರನ್ನು ಕಂಡುಹಿಡಿಬೇಕು. ಸೊ ಆಪ್ಷನ್ಸ್ ಏನು ಬರೋದಿಲ್ಲ, ನಾನು ಮೆಥಡನ್ನು ಫಾಲೋ ಅಪ್ ಮಾಡಿ ಕಲಿಯೋಕ್ಕೆ ಪ್ರಯತ್ನ ಮಾಡೋಣ. ಸೊ ನಮಗೆ ಗೊತ್ತಿರುವಂಥ ಫಾರ್ಮುಲಾ, ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಪಿ ಆರ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್. ಈ ರೀತಿ ಬರ್ಕೊಳ್ಳೋಣ, ಆರ್ ಫ್ಯಾಕ್ಟೋರಿಯಲ್ ಈ ಕಡೆ ತಗೊಳ್ಳಿ, ಆಗ ಎನ್ ಪಿ ಆರ್ ಬೈ ಎನ್ ಸಿ ಆರ್ ಆಗುತ್ತೆ. ಎನ್ ಪಿ ಆರ್ ಅಂದರೆ ಎಷ್ಟು ಅವರೇ ಕೊಟ್ಟಿದ್ದಾರೆ, 90/45, 45 2/2 90. ಸೊ 2 ಆರ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 2, ಆರ್ ಫ್ಯಾಕ್ಟೋರಿಯಲ್ ಅಂತ 2 ಬಂದಿದೆ ಉತ್ತರ. ಸೊ ಈಗ ನಾವು ಇದನ್ನು ಏನು ಮಾಡೋಣ ಅಂದರೆ ದಟ್ ಈಸ್ ಆರ್ ಇಸ್ ಈಕ್ವಲ್ ಟು 2 ಅಂತ ಇದ್ರ ವ್ಯಾಲ್ಯೂ. ಸೊ ಈಗ ಎನ್ ಪಿ ಆರ್ ಇಸ್ ಈಕ್ವಲ್ ಟು 90 ಕೊಟ್ಟಿದ್ರು, ನಾನೇನು ಮಾಡ್ತಾ ಇದ್ದೀನಿ, ಆರ್ ವ್ಯಾಲ್ಯೂ ಬಂದಿದೆ, ಪಿ ವ್ಯಾಲ್ಯೂನ ಸಾರಿ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ಸೊ ಎನ್ ಪಿ ಆರ್ ಅಂದರೆ 2 ಇಸ್ ಈಕ್ವಲ್ ಟು 90, ಎನ್ ಪಿ ಆರ್ ಅಂತ ಹೇಳಿದ್ರೆ ನಮಗೆ ಗೊತ್ತು ಎನ್ ಇಂಟು ಎನ್ ಮೈನಸ್ 1 ಇಸ್ ಈಕ್ವಲ್ ಟು 90. ಸೊ 90 ನಾವು ಏನು ಮಾಡ್ಬೋದು? ಸೊ ನೋಡಿ ಇಲ್ಲಿ ಯಾವ ಥರ ಬರ್ಕೋಬೇಕಪ್ಪ ಈ ಥರ ಇದನ್ನು ಅಂತ ಹೇಳಿದ್ರೆ 90 ನಾವು 10 × 9 ಅಂತ ಬರಿತೀವಿ, ನಿಮ್ಗೆ ಗೊತ್ತಿರಲಿ. ಸೊ ಎನ್ ಜಾಗದಲ್ಲಿ ಏನು ಬರುತ್ತೆ 10, ಇದು ಎನ್ ಮೈನಸ್ 1 ಅಂದರೆ 9. ಸೊ ಅಂದರೆ ಎನ್ ಇಸ್ ಈಕ್ವಲ್ ಟು 10, ಆರ್ ಇಸ್ ಈಕ್ವಲ್ ಟು 2. ಸೊ ಇದು ನಿಮಗೆ ಬೇಕಾಗಿರೋವಂಥ ಉತ್ತರ. ಸೊ ಇದನ್ನು ಮತ್ತೊಮ್ಮೆ ರಿವೈಂಡ್ ಮಾಡ್ಕೊಳ್ಳಿ ನೋಡಿ. ಸೊ ಅಂದರೆ ಇಲ್ಲಿ ನಿಮಗೇನು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಪಿ ಆರ್ ಬೈ ಆರ್ ಫ್ಯಾಕ್ಟೋರಿಯಲ್. ಆರ್ ಫ್ಯಾಕ್ಟೋರಿಯಲ್ ಅಂದರೆ ಹೇಗೆ ಬರೀಬೇಕು, ಮತ್ತು ಎನ್ ಪಿ ಆರ್ ಅಂದರೆ ಏನು, ಎನ್ ಸಿ ಆರ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ಈ ಥರ ಮೆಥಡನ್ನು ಹಾಕ್ಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಇಲ್ಲಿ ಮಾಸಾಹ ಲಾಸಾಹ ಕೊಟ್ಟಿದ್ದಾರೆ. ಈ ಮಾಸಾಹ ಲಾಸಾಹವನ್ನು ಇಟ್ಕೊಂಡು ನಾವು ಒಂದು ಸಂಖ್ಯೆಯ ಬೆಲೆ ಕೊಟ್ಟಾಗ ಒಂದು ಸಂಖ್ಯೆ ಬೆಲೆ 275 ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ನಮಗೆ ಗೊತ್ತು ಏನು, ಮಾಸಾಹ ಇಂಟು ಲಾಸಾಹ ಇಸ್ ಈಕ್ವಲ್ ಟು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ, ಹೌದಲ್ಲ? ಎರಡು ಸಂಖ್ಯೆಗಳ ಮಾಸಾಹ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಮಾಸಾಹ ಎಷ್ಟು ಕೊಟ್ಟಿದ್ದಾರೆ ಅಥವಾ ಲಾಸಾಹ ಎಷ್ಟು ಕೊಟ್ಟಿದ್ದಾರೆ, 7700 ಪ್ಲಸ್ ಇದು 11 ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಒಂದು ಸಂಖ್ಯೆ 275 ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆನ ಕಂಡುಹಿಡಿಯೋಣ. ಸೊ ನಮಗೆ ಬಿ ಇನ್ನೊಂದು ಸಂಖ್ಯೆ ಬೇಕು, 7700 ಪ್ಲಸ್ ಸಾರಿ ಇಂಟು ಇದು ಇಂಟು 11 ಡಿವೈಡೆಡ್ ಬೈ 275. ಇದನ್ನು ನೀವು ಕ್ಯಾನ್ಸಲ್ ಮಾಡಿ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ನೋಡೋಣ, 5 ಕ್ಯಾನ್ಸಲ್ ಮಾಡ್ತೀನಿ, 5 × 25 2 ಉಳಿತು, ಮತ್ತು 5 × 25 ಹೋಯ್ತಲ್ವಾ. ನೆಕ್ಸ್ಟ್ ಇದರಲ್ಲಿ 5 × 5 = 6 × 7 = 27, 5 × 5 = 20 2 ಉಳಿತು, 5 × 5 = 20 0 ಹಾಗೆ ಬರಿತೀನಿ. ಸೊ ನೆಕ್ಸ್ಟ್ 55 11 × 5 = 11, ಮತ್ತು 5 ಹೊಡಿತಾ ಇದ್ದೀನಿ, 5 × 5 = 5, 5 × 3 = 15 ಹೋಯಿತು, 4 ಹೋಗಲ್ಲ 0 ಕಟ್ಕೊಂಡೆ, 5 × 8 = 40. ಅಂದರೆ ನಮ್ಗೆ ಉತ್ತರ 308, 308 ಬಂತು. ಇಲ್ಲಿ ಆಪ್ಷನಲ್ಲಿ ಸಿ ಉತ್ತರ 308 ಇದೆ, ಅದು ಸರಿಯಾಗಿದೆ, ಅದನ್ನ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಚತುರ್ಭುಜದ 3 ಕೋನಗಳ ಅನುಪಾತ 2, 3 ಮತ್ತು 5 ಇದೆ, 2:3:5 ಮತ್ತು 4 ಕೋನ 90 ಆದರೆ ಉಳಿದ ಕೋನಗಳು ಎಷ್ಟು ಅಂತ ಇದೆ. ಸೊ ಆಪ್ಷನ್ಸ್ ಏನು ನೋಡೋದು ಬೇಡ, ಡೈರೆಕ್ಟಾಗಿ ಲೆಕ್ಕ ಮಾಡೋಣ. ಒಂದು ಚತುರ್ಭುಜ ಅಂತ ಹೇಳಿದಾಗ 4 ಕೋನಗಳ ಮೊತ್ತ 360 ಇರುತ್ತೆ, ತ್ರಿಭುಜದಲ್ಲಿ 180 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಕೊಟ್ಟಿದ್ದಾರಲ್ವಾ, 2x + 3x + 5x + 4 90° = 360 ಅಂತ ಬರ್ಕೊಳ್ಳೋಣ. 3 × 2 = 5, 5 = 10, x + 90 = 360, 94 ಕಡೆ ಕಳಿಸ್ರಿ, 10x = 360 - 90, 360 ಹೋದರೆ ಎಷ್ಟು ಸಿಗುತ್ತೆ ನಿಮಗೆ, ಸೊ 270 ಉತ್ತರ ಬರುತ್ತೆ. ಅದನ್ನು ಡಿವೈಡ್ ಬೈ 10 ಮಾಡಿದಾಗ 27 ಬರುತ್ತೆ, ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, 27. ಸೊ ನೀವಲ್ಲಿ ಒಂದೊಂದಕ್ಕೆ ಏನು ಮಾಡಬೇಕು, ಇದಕ್ಕೆ ಎಕ್ಸ್ 2x ಅಂತ ಬರ್ಕೊಂಡಿದ್ದೀನಲ್ವಾ, 3x + 5x ಇವಕ್ಕೆಲ್ಲ ಏನು ಮಾಡಬೇಕು, 27 ಮಲ್ಟಿಪ್ಲೈ ಮಾಡಬೇಕು. ಮೊದಲನೇದು 2x ಅಂದರೆ 27 × 2, ಎರಡನೇದು 3x 27 × 3, 5x 27 × 5
ನೋಡೋಣ. 7 × 14 = 4 10^1, 7 × 4 ಸಾರಿ 7 × 4 = 54 ಆಯಿತು. 3 × 21 = 10^2, 2 × 6 = 8. ಸೊ 7 × 5 = 35 10^3, 5 × 10 = 13. ಸೊ ಈ ಆಪ್ಷನ್ 54, 81, 135 ಎಲ್ಲಿದೆ ನೋಡಿ ಇದರಲ್ಲಿ. ಸೊ 54, 81, 135 ಫಸ್ಟ್ ಆಪ್ಷನಲ್ಲಿ ಇದೆ. ಸೊ ಅದು ಸರಿಯಾದ ಉತ್ತರ. ಸೊ ನೀವು ಈ ರೀತಿ ಕ್ಯಾಲ್ಕುಲೇಷನ್ನ ಮಾಡಬೇಕು. ಫಸ್ಟಿಗೆ ನೋಡಿದ ತಕ್ಷಣ ಏನೋ ಡಿಫಿಕಲ್ಟ್ ಅಂತನಿಸಿ ನಾವು ಲೆಕ್ಕ ಮಾಡ್ದಂಗೆ ಇರೋದು ತಪ್ಪಾಗುತ್ತೆ. ಸೊ ಪ್ರಯತ್ನ ಮಾಡಿದರೆ ಎಲ್ಲ ಲೆಕ್ಕಗಳು ಬರುತ್ತೆ. ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ರೀತಿಯಾದ ವೀಡಿಯೋ ಕ್ಲಾಸ್ಗಳು ನಮ್ಮ ಚಾನಲಲ್ಲಿ ಮುಂದುವರಿಯುತ್ತೆ. ಧನ್ಯವಾದಗಳು.